ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ಉಪೇಂದ್ರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತಹ ಚಿತ್ರ ಯು ಐ. ನಿನ್ನೆಯಿಂದ ಈ ಒಂದು ಪೋಸ್ಟರ್ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಪೋಸ್ಟರ್ನಲ್ಲಿ ಏನು ಹೇಳೋಕ್ಕೆ ಹೋಗ್ತಾ ಇದ್ದಾರೆ ಉಪೇಂದ್ರ ಅವರು ಅಂತ ಎಲ್ರಿಗೂ ತುಂಬಾ ಕನ್ಫ್ಯೂಷನ್ನಲ್ಲಿ ಇದೆ. ಹಾಗಾದರೆ ಉಪೇಂದ್ರ ಇರೋದೇ ತುಂಬ ಕನ್ಫ್ಯೂಸ್ ಮಾಡೋಕ್ಕೆ. ಹಾಗಾದರೆ ಇನ್ನು ಈ ಒಂದು ಪೋಸ್ಟರಲ್ಲಿ ಎಷ್ಟೆಲ್ಲ ಕನ್ಫ್ಯೂಷನ್ ಮಾಡಿದ್ದಾರೆ ಅಂತ ಈಗ ನೋಡೋಣವಾ. ಉಪೇಂದ್ರ ಫ್ಯಾನ್ಸ್ಗಳಿಗೆ ಎಲ್ರಿಗೂ ಒಂಥರ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗಿದೆ ಈ ಒಂದು ಪೋಸ್ಟರ್ ಅಂತ ಹೇಳ್ಬೋದು. ಇನ್ನು ಮೇಲೆ ಟೈಟಲಿಂದ ಶುರು ಮಾಡೋಣ. ಮೇಲ್ಗಡೆ 7 ಲ್ಯಾಂಗ್ವೇಜಸ್ ಸೇರಿ ಒಂದು ಬರೆದಿದ್ದಾರೆ. ಅದು ಏನಪ್ಪ ಅಂತಂದರೆ, ಇವನು ಯಾವಾಗ ಬರ್ತಾನೆ ಗೊತ್ತಿಲ್ಲ, ಆದರೆ ಖಂಡಿತ ಬರ್ತಾನೆ. ನೋಡಿ, ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ಈ ಒಂದು ಪದನ ಬರೆದಿದ್ದಾರೆ. ಎಲ್ರಿಗೂ ತುಂಬಾ ಕನ್ಫ್ಯೂಷನ್ನಲ್ಲಿದೆ. ಕನ್ನಡದಲ್ಲಿ ಓದಬೇಕಾ, ತೆಲುಗುನಲ್ಲಿ ಓದಬೇಕಾ, ಹಿಂದಿನಲ್ಲಿ ಓದಬೇಕಾ, ಮಲಯಾಳಂನಲ್ಲಿ ಓದಬೇಕಾ, ಈ ರೀತಿ ತುಂಬಾ ಕನ್ಫ್ಯೂಷನ್ನಲ್ಲಿ ಮಾಡಿದ್ದಾರೆ ಉಪೇಂದ್ರ ಅವರು. ಇನ್ನು ಕೆಳಗಡೆ ನೋಡಿದಾಗ ಇದು ನೋಡಿ, ಸೇಮ್ ಚರ್ಚ್ ಥರ ಕಾಣಿಸ್ಕೊಳ್ತಾ ಇದೆ. ಆದರೆ ಇದು ಚರ್ಚಾ ಅಥವಾ ಏನಾದರೂ ಗುಡಿನಾ ಅಂತ ಸ್ವಲ್ಪ ಕನ್ಫ್ಯೂಷನ್ನಲ್ಲಿದೆ. ನಮ್ಮ ಉಪೇಂದ್ರ ಅವರು ಏನೇ ಮಾಡಲಿ ತುಂಬ ಕನ್ಫ್ಯೂಷನಲ್ಲಿ ಇಟ್ಟಿರ್ತಾರೆ. ಅದೇ ಕರೆಕ್ಟಾಗಿ ಅಪೋಸಿಟ್ ಇಲ್ಲಿ ಒಂದು ಗೋಪುರ ರೀತಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಇದು ಗುಡಿನಾ ಅಥವಾ ಗೋಪುರನಾ ಅಂತ ಗೊತ್ತಾಗ್ತಾ ಇಲ್ಲ. ಒಂಥರ ಗೋಪುರ ರೀತಿ ಕಾಣಿಸ್ಕೊಂಡು ಕೆಳಗಡೆ ಸ್ಟೆಪ್ಸ್ ಕೂಡ ಕಾಣಿಸ್ಕೊಳ್ತಾ ಇದೆ. ಅಂದರೆ ಫೇಸ್ ಟು ಫೇಸ್ ಇದು ಗುಡಿ, ಇಲ್ಲಿ ಚರ್ಚ್ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಅಲ್ವಾ? ಹಾಗಾದರೆ ಇನ್ನು ಈ ಕೆಳಗಡೆ ನೋಡಿ, ಟ್ರೈನ್ ಕೂಡ ಕಾಣಿಸ್ಕೊಳ್ತಾ ಇದೆ. ಟ್ರೈನ್ ಅಂತೂ ನೀವು ನೋಡಿರ್ತೀರಲ್ವಾ? ನೋಡಿ, ಎಷ್ಟು ಸಿಂಪಲಾಗಿ ನೈಸಾಗಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಆಶ್ಚರ್ಯ ಮೂಡಿಸೋದು ಏನಪ್ಪ ಅಂತಂದರೆ, ಇಲ್ಲಿ ಕುದುರೆಗಳಿಗೆ ಕೊಮ್ಮುಗಳು ಹಾಕಿದ್ದಾರೆ. ಇದು ಯಾರಿಂದನೂ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಕುದುರೆಗಳಿಗೆ ಕೊಮ್ಮುಗಳು ಹಾಕಿ ಆ ಒಂದು ಕುದುರೆನ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆದಂತಹ ಲುಕ್ನ ತಂದಿದ್ದಾರೆ ನಮ್ಮ ಉಪೇಂದ್ರ ಅವರು. ಇನ್ನು ಮೇಲ್ಗಡೆ ನೋಡೋದೇ ಆದರೆ ಗ್ರಹಗಳು, ಅಂದರೆ ನಿಮಗೆ ಈ ಒಂದು ಪೋಸ್ಟರ್ನಲ್ಲಿ ಪ್ರತಿಯೊಂದು ಕಾಣಿಸ್ಕೊಳ್ತಾ ಇದೆ. ಇನ್ನು ನಮ್ಮ ಉಪೇಂದ್ರ ಅವರ ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳೋದೇ ಆದರೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಇದು ಒಂಥರ ರಾಜರ ಕಾಲದ ಅಥವಾ ಹಳೇ ಕಾಲದ, ಇದು ಯಾವ ಕಾಲದ ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ಸಿನಿಮಾ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ನಲ್ಲಿ ಮಾಡ್ತಾ ಇದೆ ಈ ಒಂದು ಪೋಸ್ಟರ್ ಅಂತ ಹೇಳ್ಬೋದು. ಇನ್ನು ಟೈಟಲ್ ವಿಷಯಕ್ಕೆ ಬರೋದೇ ಆದರೆ ಒಂದು ಪಂಗನಾಮ, ಅಂದರೆ ಯು ಐ ಯಾ ಅಥವಾ ಐ ಯು ಆ ಅಂತ ಸಿನಿಮಾದ ಹೆಸರು, ಇನ್ನು ಎಲ್ರಿಗೂ ಕನ್ಫ್ಯೂಷನ್ನಲ್ಲಿ ಇದೆ. ನೋಡಿ, ಅದು ಕೂಡ ಡಿಫ್ರೆಂಟ್ ಆದಂತಹ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ ಈ ಒಂದು ಟೈಟಲ್. ಒಂದೇ ಒಂದು ಮಾತಲ್ಲಿ ಹೇಳೋದೇ ಆದರೆ ನಮ್ಮ ಉಪೇಂದ್ರ ಅವರ ಸಿನಿಮಾ ಅರ್ಥ ಆಗೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದೇ ರೀತಿ ಈ ಒಂದು ಪೋಸ್ಟರ್ ಕೂಡ ಇಷ್ಟರ ಮಟ್ಟಿಗೆ, ಪೋಸ್ಟರ್ನಲ್ಲಿ ಕೂಡ ಉಪೇಂದ್ರ ಅವರು ಇಷ್ಟೆಲ್ಲ ಕನ್ಫ್ಯೂಷನ್ ಮಾಡ್ತಾರೆ ಅಂತಂತಂದರೆ, ಇನ್ನು ಸಿನಿಮಾ ಬಂದರೆ ಯಾವ ರೇಂಜಲ್ಲಿ ಕನ್ಫ್ಯೂಸ್ ಇರ್ಬೋದು ಅಂತ ಹೇಳೋಕ್ಕೆ ಚಾನ್ಸಸ್ ಇಲ್ಲ. ನಮ್ಮ ಉಪೇಂದ್ರ ಅವರು ಏನೇ ಮಾಡಿದರೂ ತುಂಬ ಅಂದರೆ ತುಂಬ ಡಿಫ್ರೆಂಟ್. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಸುತ್ತೆ. ಹಾಗಾದರೆ ತಡ ಯಾಕೆ ಸ್ನೇಹಿತರೆ, ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯು ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.